ಬಿಜೆಪಿ ಶಾಸಕರೋರ್ವರ ಮೇಲೆ ಮಹಿಳೆಯೊಬ್ಬರು ಬಹಳ ಗಂಭೀರವಾದಂತಹ ಆರೋಪವನ್ನು ಮಾಡ್ತಾ ಇದ್ದಾರೆ. ನಮಗೆ ಬಿಜೆಪಿ ಶಾಸಕರಿಂದ ಅನ್ಯಾಯ ಆಗಿದೆ, ನ್ಯಾಯ ಕೊಡಿಸಿ ಅಂತ ಹೇಳ್ತಿದ್ದಾರೆ. ಇನ್ನು ಆರೋಪ ಮಾಡ್ತಾ ಇರೋ ಮಹಿಳೆಯನ್ನ ವಕೀಲ ಜಗದೀಶ್ ಅವರು ಸಂಪರ್ಕ ಮಾಡಿದ್ದಾರೆ. ಮಹಿಳೆಯನ್ನ ವಿಧಾನಸೌಧ ಪೊಲೀಸರು ಕರ್ಕೊಂಡು ಹೋಗಿದ್ದಾರೆ, ಯಾವುದೇ ವಾರಂಟ್ ಇಲ್ಲದೆ ಆಕೆಯನ್ನ ಕರ್ಕೊಂಡು ಹೋಗಿದ್ದಾರೆ ಅಂತ ಜಗದೀಶ್ ಅವರು ಆರೋಪ ಮಾಡಿದ್ದಾರೆ. ಬೆಳಗ್ಗೆ ಕರ್ಕೊಂಡು ಹೋಗಿ ರಾತ್ರಿ 9 ಗಂಟೆಗೆ ವಾಪಸ್ ಬಿಟ್ಟು ಕಳುಹಿಸಿದ್ದಾರೆ. ಆ ಮಹಿಳೆಗೆ ನ್ಯಾಯ ಸಿಗಬೇಕು ಅಂತ ವಕೀಲ ಜಗದೀಶ್ ಅವರು ಹೇಳಿದ್ದಾರೆ. ಈಗ ವಕೀಲ ಜಗದೀಶ್ ಅವ್ರ ಜೊತೆ ಮಹಿಳೆ ಇದೀಗ ತೆರಳ್ತಾ ಇರುವಂತದ್ದು. ವಕೀಲ ಜಗದೀಶ್ ಅವರ ಕಾರ್ನಲ್ಲಿಯೇ ಮಹಿಳೆ ತೆರಳಿದ್ದಾರೆ. ಬಹುಶಃ ಪೊಲೀಸ್ ಕಮಿಷನರ್ ಅನ್ನ ಮೀಟ್ ಮಾಡಿ ಅವರು ದೂರು ಕೊಡೋದಕ್ಕೆ ಹೋಗ್ತಾ ಇರಬಹುದು ಅಂತ ಹೇಳಲಾಗ್ತಾ ಇದೆ. ಬಟ್ ಆ ಮಹಿಳೆ ಪರವಾಗಿ ವಕೀಲ ಜಗದೀಶ್ ಅವರು ಮಾತನಾಡಿದ್ದಾರೆ. ಆತನಿಂದ ಆದಂತ ಅನ್ಯಾಯಕ್ಕೆ ನನಗೊಂದು ನ್ಯಾಯ ಸಿಗಬೇಕಾಗಿದೆ, ಕಾನೂನು ಹೋರಾಟ ಮಾಡಬೇಕಾಗಿದೆ. ನಾನು ಕಾನೂನು ಹೋರಾಟ ಅಂತಂದ್ರೆ ಆ ಮಗುವಿಗೆ ಒಂದು ಕಾನೂನು ಹೋರಾಟ ಮಾಡಬೇಕಾಗಿದೆ. ಅದನ್ನ ಅದಕ್ಕೋಸ್ಕರ ನಾನು ನಿನ್ನೆ ಒಂದು ಟ್ವೀಟ್ ಅನ್ನ ಮಾಡ್ತಾಳೆ ಆ ಮಗಳೇ. ಆಕೆ ಹೇಳಿದ್ದೇನು ಅಂತಂದ್ರೆ ಅನ್ಯಾಯ ಆಗಿದೆ ನನ್ಗೆ, ಆ ಮಗುಗೆ ನ್ಯಾಯ ಕೊಡಿಸ್ಬೇಕು ಅಂತ ಆಕೆ ನಿನ್ನೆ ಟ್ವೀಟ್ ಮಾಡಿದಾಗ ನಿನ್ನೆ ವಿಧಾನಸೌಧ ಪೊಲೀಸರು ಮನೆ ಆಕೆ ಹೇಳಿದ್ದೇನೆ ಮನೆ 7:30 ಮನೆಗೆ ಬಂದು ಆಕೆನ ಎತ್ತಾಕೊಂಡು ಹೋಗಿ ರಾತ್ರಿವರೆಗೂ ಕೂಡ ಆಕೆ ವಿಧಾನಸೌಧ ಪೊಲೀಸರು ಆಕೆಗೆ ಮಾನಸಿಕವಾಗಿ ಒತ್ತಡವನ್ನು ಹೇರಿದ್ದಾರೆ. ಇನ್ಫ್ಯಾಕ್ಟು ಒಬ್ಬರು ಮನೆಗೆ ವಿತೌಟ್ ಎನಿ ವಾರಂಟು ನುಗ್ಗೋದು ಗೊತ್ತಿಲ್ಲ, ಏನು ವಿಧಾನಸೌಧ ಪೊಲೀಸರ ಗೂಂಡಾಗಳ ನನಗೂ ಗೊತ್ತಾಗ್ತಾ ಇಲ್ಲ. ಅದು ಸುಳ್ಳು, ಆಕೆ ಮಾಡಿರೋ ಆರೋಪ ಸುಳ್ಳು ಸತ್ಯ ಬೇರೆ ವಿಚಾರ. ಬಟ್ ವೆನ್ ಇಟ್ ಕಮ್ ಟು ಡಿಸಿಪ್ಲಿನ್ ಆರ್ ಆಕ್ಷನ್ ಬೈ ದ ಪೊಲೀಸ್, ನಿಮಗೆ ಏನು ನೈತಿಕತೆ ಇದೆ ಒಬ್ಬರು ಮನೆಗೆ ಗೂಂಡಾಗಳ ಥರ ನುಗ್ಗಕ್ಕೆ? ಇದು ಕೂಡ ಟ್ರೆಸ್ಪಾಸ್ ಕೇಸು. ಒಂದು ಎರಡನೇದು ಆಕೆನ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದಾರೆ ಆಸ್ ಪರ್ ಅವರ್ ಆಕೆನ ಎತ್ತಾಕೊಂಡು ಹೋದ್ರು ಅಂದ್ರೆ ಕಿಡ್ನಾಪ್ ಇಸ್ ನಥಿಂಗ್ ಬಟ್ ಫೋರ್ಸ್ಡ್ ಟೇಕ್ ಅವೇ ಕಿಡ್ನಾಪು. ಮೂರನೇದಾಗಿ ಆತ ಮೇಲೆ ಒತ್ತಡ, ನಾಲ್ಕನೇದಾಗಿ ಆಕೆ ಬೆದರಿಸಿದ್ದಾರೆ, ಐದನೇದಾಗಿ ಆಕೆ ಹೇಳಿದ್ದೇನೆ ಸಿ ಎಂ ಅವರು ಒತ್ತಡದ ಮೇಲೆ ಮಾಡ್ತಾ ಇದ್ದೀವಿ ಅಂತ, ಆರನೇದಾಗಿ ಆಕೆ ಹೇಳಿದ್ದೇನು ಅಂತಂದ್ರೆ ಕಾಂಗ್ರೆಸ್ ಇದನ್ನು ಹೇಳಿ ಮಾಡಿಸಿದೆ ಅಂತ ಟ್ವೀಟ್ ಮಾಡಿ ಅಂತ ಬಲವಂತ ಮಾಡಿದ್ದಾರೆ. ಆಕೆ ಮೊಬೈಲ್ ಕಿತ್ಕೊಂಡಿದ್ದಾರೆ, ರಾತ್ರಿವರೆಗೂ ಅಲ್ಲೇ ಮಾಡ್ಕೊಂಡು ರಾತ್ರಿ ಕರ್ಕೊಂಡು ಮನೆಗೆ ಬಿಟ್ಟಿದ್ದಾರೆ, ಅವ್ರ ಮನೆ ಮುಂದೆ ಪೊಲೀಸರು ಹಾಕಿದ್ದಾರೆ. ಸೊ ರಾತ್ರಿಯಿಂದ ಆಕೆ ಟ್ರೈ ಮಾಡಿ ಈಗ 4:00 ನಾವು ಇದನ್ನು ಆನ್ ಮಾಡಿದ್ವಿ, ಮೊಬೈಲ್ ಆನ್ ಮಾಡಿದ್ವಿ, ಇಲ್ಲಿ ಬಂದು ಆನ್ ಮಾಡಿದ ತಕ್ಷಣ ಆಕೆ ಇಮಿಡಿಯೇಟಾಗಿ ವಿಡಿಯೋ ಕಾಲಿಗೆ ಬರ್ತಾಳೆ. ವಿಡಿಯೋ ಕಾಲ್ ಬಂದಾಗ ನಾನು ಯೂಶ್ವಲಾಗಿ ನಾನು ಏ ಕಟ್ ಮಾಡಮ್ಮ ಅಂತ ಕಟ್ ಮಾಡ್ಕೋ, ಸರ್ ಸರ್ ಕಟ್ ಮಾಡಿಬಿಡಿ, ನಂದೊಂದು ಕತೆ ಇದೆ, ದಯಮಾಡಿ ನಂಗೆ ನ್ಯಾಯ ಕೊಡಿಸ್ಬೇಕು, ನನ್ನ ಸಾಯಿಸ್ಬಿಡ್ತಾನೆ. ಸೊ ಅದು ಹೇಳಿದಾಗ ನಾನು ಮತ್ತೆ ಆಯಿತು ಅಂತೇಳಿ ಐ ಸ್ಪೋಕ್ ಟು ಅವ್ರು. ಆಕೆ ನಾವು ವಿಡಿಯೋ ಕಾಲಲ್ಲಿ ಮಾತಾಡಿದ ಮೇಲೆ ಸರ್ ನಂಗೆ ನ್ಯಾಯ ಕೊಡಿಸಿ, ನನಗೆ ಕೊಡಿಸ್ಬೇಕು ಅಂದರೆ ನೀನೊಂದು ಮಾಡಬೇಕಮ್ಮ, ಜನರ ಮುಂದೆ ಹೋಗಬೇಕು, ನೀನು ನಿಜವಾಗ್ಲೂ ಅನ್ಯಾಯ ಆಗಿದ್ರೆ ನಿನಗೆ ಜನರ ಮುಂದೆ ಓಕೆ, ಯಾಕೆ ಇಲ್ಲ ಸರ್ ಭಯ ಆಗುತ್ತೆ, ಭಯ ಆಗಿದ್ರೆ ನಾನು ಏನು ಮಾಡಲಿಕ್ಕಾಗಲ್ಲ. ಸೊ ನಾನು ಹೇಳಿದೆ ನೋಡಮ್ಮ ನಿನಗೆ ಏನು ಅಭ್ಯಂತರ ಇಲ್ಲ ಅಂದರೆ ಕರ್ನಾಟಕದ ಜನತೆ ನಿನಗೆ ನ್ಯಾಯ ಕೊಡಿಸ್ತಾರೆ, ಜನ ಕೊಡೋಂಗಿದ್ರೆ ನಾನು ಲೈವ್ ಮಾಡಿ ತೋರಿಸ್ತೀನಿ ನಿನಗೇನು ನಿನ್ನ ಹೇಳಿರೋದು ನಿಜ ಅಂದರೆ ನಿನ್ನ ಜೊತೆ ಅನ್ಯಾಯ ಆಗಿದೆ ಅಂತಂದರೆ ಲೈವಲ್ಲಿ ಹೇಳು, ನಿನಗೆ ಅಭ್ಯಂತರ ಇಲ್ಲ. ಒಪ್ಕೊಂಡ್ಲು, ಒಪ್ಕೊಂಡ್ಮೇಲೆ ನಾನು ಲೈವನ್ನ ಬೆಳಗ್ಗೆ 4:00 ಕರ್ನಾಟಕದ ಜನತೆಗೆ ಆಕೆನೇ ಸ್ವತಃ ಸ್ವಾಯಿಚ್ಛೆಯಿಂದ ಹೇಳಿದ ಹೇಳಿಕೆಗಳನ್ನು ನೀವೇ ಕೇಳಿದ್ದೀರಾ.